ತುಂಬ ಸೀರಿಯಸ್ಸಾಗಿ ತೊಗೊಂಡು ಎರಡೆರಡು ದಿವಸನೇ ಸಾಂಗ್ ಮಾಡಿದ್ದು ನಾವು ಅದೆಲ್ಲ ಟೂ ಟು ಡೇಸಲ್ಲೇ ಸಾಂಗ್ ಮಾಡಿದ್ದು ಅದು ಎರಡು ಸಾಂಗ್ನೂ ಚೆನ್ನಾಗೇ ಇತ್ತು ಒಂದು ಒಂದು ಪ್ಯಾಲೇಸಲ್ಲಿ ಮಾಡಿದ್ವಿ ಒಂದು ಒಂದು ಸೆಟ್ ಇದರಲ್ಲಿ ಇದಲ್ಲಿ ಮಾಡಿದ್ವಿ ಆ ಎರಡು ಸಾಂಗು ತುಂಬ ಚೆನ್ನಾಗೇ ಬಂತು ಅದೊಂಥರ ಒಗಡು ಸಾಂಗ್ ಥರ ಇದರಲ್ಲಿ ನನಗೊಂದು ಅವಾಗ ಟೈಮಲ್ಲಿ ಅದು ನಮಗೊಂದು ಖುಷಿ ಕೊಡ್ತು ಇದರಲ್ಲಿ ಹೇಗೆ ಸರ್ ಹೊಸೊಬ್ರಿಂದ ಹಿಡಿದ್ರು ಹಳೆ ಹಳೆ ಸ್ಟಾರ್ ಇರೋರಿಂದ ಇದು ಹೊಸೊಬ್ರಿಗೂ ಮುರಳಿ ಮಾಸ್ಟ್ರೇ ಬೇಕು ಏನು ಸರ್ ಈ ಸ್ಪೆಷಾಲಿಟಿ ನಿಮ್ಮಲ್ಲಿ ನಾನು ಆ ಥರ ಏನಿಲ್ಲ ಅಂದರೆ ಏನಂದರೆ ನಾವು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಆಗಿರುತ್ತೆ ಅವ್ರಿಗೆ ಅಂದರೆ ನಮ್ಮ ನಮ್ಮ ಒಂದು ಏನಂತೀರ ಒಂದು ಡೌನ್ ಅರ್ತ್ ಆಗಿರ್ಬೋದು ಇಲ್ಲ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಅವ್ರಿಗೆಲ್ಲ ನಮ್ಮ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರು ನನ್ನ ತಿಳಿದ ಮಟ್ಟಿಗೆ ನಮ್ಮ ವರ್ಕಿಂಗ್ ಸ್ಟೈಲ್ ನೋಡಿ ಇಷ್ಟ ಆಗಿರುತ್ತೆ ಇಲ್ಲೂ ಇವ್ರಿಗೂ ಸುಮ್ಮನೆ ಹಾರಾಡಲ್ಲ ಸುಮ್ಮನೆ ಕೂಗಾಡೋಲ್ಲ ಸುಮ್ಮನೆ ಏನೋ ಆಮೇಲೆ ಆ ಸ್ಕ್ರೀನಲ್ಲಿ ಬಂದಾಗಲೂ ಗೊತ್ತಾಗತ್ತೆ ಇವ್ರ ಕೆಲಸ ಅಂತ ಅವ್ರಿಗೆ ಅದ್ರ ಮೇಲೆ ಅವ್ರ ನಂಬಿಕೆ ಜಾಸ್ತಿ ಇದೆ ಹೀರೋಗಳಿಗೆ ಮೇಲೆ ಮೇಲೆ ಒಂದ್ ಮಾತಿದೆ ಸರ್ ಬಜೆಟ್ ಇಷ್ಟರಲ್ಲಿ ಒಂದು ಒಂದ್ ಮುಗಿಸ್ಕೊಡಿ ಮಾಸ್ಟರ್ ಅಂದ್ರೂನು ಕೂಡ ಅಷ್ಟೇ ಖುಷಿಯಿಂದ ಸಾಂಗ್ ನ ಮುಗಿಸಿ ಅಷ್ಟೇ ಹಿಟ್ಟ ಕೂಡ ಮಾಡಿರ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ ತುಂಬಾ ಸಾಂಗ್ಸ್ ಮಾಡಿದೀನಿ ಅದು ಉದಾಹರಣೆಗೆ ನೀವು ಶಾಕುಂತ್ಲೇ ಸಿಕ್ಕಳು ಸಾಂಗ್ ಇದೆಯಲ್ಲ ಅದೆಲ್ಲ ನಾವೆಲ್ಲ ತುಂಬ ಬಜೆಟಲ್ಲೇ ಮಾಡಿದೆ ತುಂಬ ಬಜೆಟಲ್ಲಿ ಮಾಡಿದ ಸಾಂಗ್ಸ್ಗಳು ಆ ಥರ ಆ ಥರ ತುಂಬ ಸಾಂಗ್ಸ್ಗಳು ಬಜೆಟಲ್ಲಿ ಮಾಡಿದ್ವಿ ತುಂಬ ಸಕ್ಸಸ್ಸು ಕೊಟ್ಟಿದೆ ಆ ಥರದಲ್ಲಿ ಕೆಲವು ಟೈಮಲ್ಲಿ ದೊಡ್ಡದಾಗೂ ಮಾಡ್ತೀವಿ ಕೆಲವು ಟೈಮಲ್ಲಿ ಅದು ಇದು ಕೊಡೋದಿಲ್ಲ ಬಟ್ ಏನಂದರೆ ಅವರು ತಕ್ಕಂತೆ ನಾವು ಹೋಗ್ತೀವಿ ಅಂದರೆ ಪ್ರೊಡ್ಯೂಸರು ಕೇಳ್ತಾರೆ ಏ ಬಜೆಟ್ ಇಲ್ಲಪ್ಪ ಎರಡೇ ದಿವಸ ಇರೋದು ಇಲ್ಲ ಮೂರೇ ದಿವಸ ಇರೋದು ಇಲ್ಲ ಒಂದೇ ದಿವಸ ಇರೋದು ಅಂತಾರೆ ಬಟ್ ಅದಕ್ಕಿಂತ ನಾವು ಕಾಂಪ್ರಮೈಸಿಂಗ್ ಆಗೋದಿಲ್ಲ ಬಟ್ ಏನಂದ್ರೆ ಅದ್ರ ತಕ್ಕಂತೆ ಕ್ವಾಲಿಟಿಗೆ ಏನು ಮೋಸ ಆಗದಂಗೆ ನಾವು ಅದನ್ನ ಪಿಕ್ಚರೇಷನ್ ಮಾಡ್ಕೊಡ್ತೀವಿ ನಾವು ಅದರಲ್ಲಿ ಎಲ್ಲೂ ನಿಮಗೆ ಸುತ್ತಿರೋದೇ ಇವರು ಸಣ್ಣ ಸುತ್ತಬಿಡಿದ್ದಾರೆ ಅಂತ ಅನ್ಸೋದಿಲ್ಲ ನಾವು ಆ ಲೆವೆಲ್ ತಕ್ಕಂತೆ ನಾವು ಮಾಡ್ಕೊತೀವಿ ಅದೇ ತರ ನೀವು ಟೈಮ್ ಕೊಟ್ಟಾಗೋನು ಅಷ್ಟೇ ಟೈಮ್ ತಗೊಂಡು ಬೇರೆ ಥರನೇ ಮಾಡ್ಕೊಡ್ತೀವಿ ಇದರಲ್ಲಿ ಅದೇ ಇವಾಗ ದರ್ಶನ್ ಸರ್ ಸಿನಿಮಾ ಕರಿಯ ಆಗಿರ್ಬೋದು ಮೆಜೆಸ್ಟಿಕ್ ನೀವು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರಿ ಸರಿ ಇವಾಗ ಸಿಚುವೇಶನ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಆವಾಗ ನೋಡಿದಾಗ ನಿಮಗೆ ಅವ್ರು ನೋಡಿದ್ರೆ ಕಣ್ಮುಂದೆ ಒಂಥರ ನೀವು ನೋಡಿದ ರೀತಿನೇ ಬೇರೆ ಇರುತ್ತೆ ಪ್ರೆಸೆಂಟ್ ಈ ನ್ಯೂಸ್ಗಳನ್ನ ಕೇಳಿದಾಗ ಅವ್ರ ಬಗ್ಗೆ ನಿಮ್ಗೆ ಏನು ಇನ್ನು ಅದ್ರ ಬಗ್ಗೆ ನನಗೆ ಯಾಕಂದ್ರೆ ಇನ್ನೂ ಅದು ಇದರಲ್ಲಿದೆ ಮೇಡಮ್ ನಾವು ಮಾತಾಡೋದು ತಪ್ಪಾಗುತ್ತೆ ಅಂದರೆ ಈಗ ಒಂದೊಂದ್ರ ಒಂದೊಂದು ಬರ್ತಾ ಇನ್ನೋ ಬರ್ತಾ ಇದೆ ನಾವು ಅದನ್ನು ಯಾವುದನ್ನು ಸ್ಪಂದಿಸೋಕಾಗೋದಿಲ್ಲ ತುಂಬ ಹತ್ತಿರದಿಂದ ನೋಡಿರ್ತೀರಾ ಹೌದು ಮೇಡಮ್ ನಾನು ನೋಡಿದಾಗ ಅವ್ರು ನಮ್ಮ ಎಲ್ಲ ಚೆನ್ನಾಗೇ ಇದ್ದಾರೆ ಮೇಡಮ್ ಏನು ಹತ್ರ ಇದಿಲ್ಲ ಮೇಡಮ್ ಒಳ್ಳೆ ನಾವು ನಾನು ಬೃಂದಾವನ ಸಿನಿಮಾ ಮಾಡಿದ್ನಲ್ಲ ನಾನು ಅವ್ರ ಜೊತೆಗೆ ಚೆನ್ನಾಗೇ ಇದ್ದಾರೆ ಅವ್ರು ನಾವು ಜೊತೆಗೆ ಒಂದು ಸಿನಿಮಾ ಒಂದೇ ಸಿನಿಮಾ ನಾನು ಅವ್ರ ಜೊತೆಗೆ ಬೃಂದಾವನ ಒಂದು ಸಿನಿಮಾ ಮಾಡಿದ್ದೆ ಕನ್ನಡದ ಮೇಲೆ ಸಾಂಗ್ ಅದು ಅವ್ರು ನಮ್ಮ ನಾವು ಕೆಲಸ ಮಾಡಿದ್ರೆ ನಾವು ಕೆಲಸ ಆಯ್ತು ನಾವು ಆಯ್ತು ಬರ್ತಾಯಿದ್ವಿ ಅಷ್ಟೇ ನಾವು ನಾವು ಜಾಸ್ತಿ ಈಗ ಅದೇನೇ ಮೇಡಮ್ ಹೇಳಿದ್ದೀನಿ ನಮ್ಮ ಯಾವ ಎಲ್ಲ ಹೀರೋಗಳ ಜೊತೆಗೂ ನಾವು ಹೋಗಿ ತುಂಬ ಅವ್ರ ಜೊತೆಗೆ ಸ್ಪೆಂಡ್ ಮಾಡೋದಾಗಲಿ ಎಲ್ಲ ಇರೂ ಅದು ಇರಲಿಲ್ಲ ನಮ್ಮ ನಮ್ಮ ನಾವು ಇವತ್ತರ್ಗ ಹತ್ರ ಹೋಗಿಲ್ಲ ನಾವು ಕೆಲಸ ಮೇಲೆ ಬಂದ್ಬಿಡ್ತೀವಿ ಅಷ್ಟೇ ಮತ್ತೆ ಕರೆದಾಗ ಕೆಲಸ ಕರೆದಾಗ ನಾವು ಹೋಗ್ತೀವಿ ಕೆಲಸ ಕರೆದ್ರಾಗ ನಾವು ಹೋಗ್ತೀವಿ ಕೆಲವು ಟೈಮಲ್ಲಿ ನಾವೇ ಫೋನ್ ಮಾಡಿ ಕೇಳ್ತೀವಿ ಏನು ಏನೋ ಕೆಲಸ ಇದ್ದರೆ ಹೇಳಿ ಅಂತ ಹೇಳ್ತೀವಿ ಕೆಲವ್ರಿಗೆ ಅದು ತುಂಬ ಆತ್ಮೀಯರಿದ್ದಾಗ ಕೇಳ್ತೀವಿ ನಾವು ಕೆಲಸ ಇದ್ದರೆ ಹೇಳಿ ಅಂತ ಬಟ್ ದರ್ಶನ್ ಸರ್ ಇದ್ರಲ್ಲಿ ನಾವು ಅವರು ನಾವು ನಮ್ಮ ನಾವು ಅಲ್ಲಿ ಸಿನಿಮಾ ಮಾಡಿದಾಗಲೂ ಅಷ್ಟೇ ಅವ್ರು ಕೆಲಸ ಅವ್ರು ಮಾಡ್ತಾಯಿದ್ರು ಚೆನ್ನಾಗೇ ಮಾಡ್ತಾಯಿದ್ರು ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ನೀಟಾಗೇ ಬಂದ್ವಿ ನನ್ನ ಆ ಥರ ಏನಿದೆ ನಮಗೆ ಹೇಗೆ ಸರ್ ದರ್ಶನ್ ಸರ್ಗೆ ಕೊರಿಯೋಗ್ರಫಿ ಮಾಡೋದು ಹೇಗೆ ಅನಿಸ್ತು ನಿಮಗೆ ಚೆನ್ನಾಗಿದೆ ಮೇಡಮ್ ಅವ್ರ ಜೊತೆ ಕೆಲಸ ಮಾಡೋದನ್ನು ಅಂದರೆ ನಿಮ್ಗೆ ಅಷ್ಟು ಜನ ಡ್ಯಾನ್ಸಸ್ ಆ್ಯಕ್ಚುಲಿ ಆ ಸಾಂಗ್ನ ಆ ಸಾಂಗ್ ನಾನು ಮಾಡಬೇಕಾಗಿ ಸಾಂಗ್ ಅಲ್ಲ ಅದು ಚಿನ್ನಿ ಪ್ರಕಾಶ್ ಮಾಸ್ಟ್ರು ಮಾಡಬೇಕಾಗಿರೋ ಸಾಂಗ್ ಅದು ಬಟ್ ಒಂದು ವೀಕ್ ಮುಂಚೆ ನನಗೆ ಆ ಸಾಂಗ್ ಸಿಕ್ಕಿದ್ದು ನನಗೆ ಅಂದರೆ ಕರೆದು ಆ್ಯಕ್ಚುಲಿ ಎಲ್ಲ ಸೆಟಪಲ್ಲಿ ರೆಡಿಯಾಗಿ ಹೋಗಿತ್ತು ಅದು ಅಂದರೆ ಚಿನ್ನಿ ಪ್ರಕಾಶ್ ಮಾಸ್ಟರ್ ಬೇರೆ ಮಾಸ್ಟ್ರು ಅಂತ ಇದ್ದಿದ್ದದು ಅವ್ರೆ ಅಂತ ಗೊತ್ತಿಲ್ಲ ಬೇರೆ ಮಾಸ್ಟ್ರಿಗೆ ಇದ್ದಿದ್ದದು ಏನೋ ಕನ್ನಡ ಹತ್ರ ಅವ್ರು ಮಾಡೋಕ್ಕಾಗಿಲ್ಲ ಬಟ್ ನನ್ನ ಕರೆದ್ರು ನಾನೇನಕ್ಕೆ ಬೇರೆ ಸಿನ್ಮಾನೆ ಬಿಟ್ಟು ಅಲ್ಲಿಗೆ ಹೋದೆ ಅಂತ ಹೇಳಿದ್ರೆ ಬೃಂದಾವನ ಸಿನ್ಮಾಗೆ ಹೋದೆ ಅಂದರೆ ಇದಕ್ಕೆ ಮುಂಚೆ ನನಗೆ ಎಮ್ ಡಿ ಶ್ರೀಧರ್ ಅವರು ಕರೆದು ಬುಲ್ಬುಲ್ ಮಾತಾಡೋಕ್ಕಿಲ್ವ ಸಾಂಗು ನನಗೆ ಆಫರ್ ಮಾಡಿದರು ಆ ಸಾಂಗ್ ಬೀಚ್ ಸಾಂಗ್ ಒಂದು ಸಾಂಗ್ ಇದೆ ಮಾಡ್ತೀಯ ಅಂತ ನಾನು ಎಲ್ಲಿ ಬೀದರಲ್ಲಿ ಇದ್ದೀನಿ ಅಲ್ಲಿ ಒಂದು ಲಾ ಆ ಡೇಟ್ ಆ ಡೇಟಲ್ಲಿ ಬೇರೆ ಶೂಟಿಂಗಿಗೆ ನಾ ಆ ಲೊಕೇಶನ್ ಅಲ್ಲಿ ಹೋಗಿದ್ದೀನಿ ನಾನು ಆ ಲೊಕೇಶನ್ ಹೊಡಕ್ಕೆ ಆ ಡೇಟ್ಗೆ ಹೋಗಿದ್ದೀನಿ ಆ ಡೇಟಲ್ಲೇ ಹೇಳಿದ್ರು ಸರ್ ಥರ ಒಂದೆರಡು ದಿವಸ ಬಿಟ್ಕೊಡಿ ನನಗೆ ಅಂತ ಹೇಳಿದೆ ಆವಾಗ ನಾನು ಮಾಡೋಕ್ಕಾಗಲಿಲ್ಲ ಆ ಸನ್ ಆ ಸಿನಿಮಾ ನಾನು ಕೇಳಿ ಮಾಡೋಕ್ಕಾಗಲಿಲ್ಲ ಆ ಥರ ಇನ್ನೊಂದು ಸಿನಿಮಾನೂ ಮಹೇಶ್ ಅವ್ರದ್ದು ಒಂದು ಸಿನಿಮಾ ಇತ್ತು ಅದೂ ಮಾಡೋಕ್ಕಾಗಲಿಲ್ಲ ವಿರಾಟ್ ಅಂತ ಒಂದು ಸಿನಿಮಾ ಅದೂ ಮಾಡೋಕ್ಕಾಗಲಿಲ್ಲ ಇದು ಒಂದು ಮೂರು ನಾಲ್ಕು ಸಿನ್ಮಾ ಕರೆದಾಗ ನಾನು ಹೋಗಲಿಲ್ಲ ಅಯ್ಯೋಪ್ಪ ಕರೆದಾಗ ಏನೇನು ನಾನು ಅಂದರೆ ಆ ಡೇಟ್ಗಳು ಕ್ಲ್ಯಾಶ್ ಆಗ್ತಾ ಇತ್ತು ಮಾಡೋಕ್ಕಾಗಲಿಲ್ಲ ನಾನು ಕೇಳಿ ಆಮೇಲೆ ಮೇಲೆ ತಪ್ಪಾಗಿ ಬರುತ್ತೆ ನಾಳೆ ದಿವಸ ಏನಾದರೂ ಕರೆದ್ರೂ ಬಂದಿಲ್ವಲ್ಲ ಅನ್ನೋದು ಕಾರಣಕ್ಕೆ ನಾನೇನು ಮಾಡಿದೆ ಬೇರೆ ಸಿನಿಮಾನ ಅದನ್ನ ನಿಲ್ಸಿಬಿಟ್ಟು ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೃಂದಾವನ ಸಿನಿಮಾಗೆ ಹೋಗಿದ್ದೆ ಆ ಸಿನಿಮಾ ಮಾಡ್ಕೊಂಡು ಮುಗಿಸ್ಕೊಂಡು ಕೊಟ್ಟು ಬಂದೆ ನಾನು ದರ್ಶನ್ ಸರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಎಲ್ಲೋ ಹೇಳ್ತಾರೆ ನಾನು ಹೆದ್ರೋದಂದೇ ಕೊರಿಯೋಗ್ರಾಫರ್ಗೆ ಎಲ್ಲಿ ನನಗೆ ಬರದೇ ಇರೋ ಸ್ಟೆಪ್ಸ್ ಹಾಕ್ಬಿಡ್ತಾರೇನೋ ಅದಕ್ಕೆ ಅವ್ರಿಗೆ ತುಂಬ ನನ್ನ ಅವ್ರನ್ನ ಕಡೆ ನಂಗೆ ಸ್ವಲ್ಪ ಭಯ ಅಂತ ಅಂತ ಹೇಳಿದರು ಅದು ಎಷ್ಟು ಸತ್ಯ ಅನಿಸುತ್ತೆ ನೀವು ಇಲ್ಲ ಅವ್ರು ಡ್ಯಾನ್ಸ್ ಮಾಡ್ತಾರೆ ನಾನು ಮೊನ್ನೆ ಲಾಸ್ಟು ಅವಾಗ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಮೀಟ್ ಆಗಿದ್ವಿ ಅಲ್ಲೆಲ್ಲೋ ಇದರಲ್ಲಿ ಅಲ್ಲಿ ಈಗ ಅವರು ಮಾಡಿದ್ದು ಯಾವುದೋ ಲಾಸ್ಟ್ ಒಂದು ಮೂವಿ ಮಾಡಿದ್ರು ಅವರು ಆ ಸಿನಿಮಾದು ಹೇಳಿದೆ ಏನು ಇಷ್ಟು ಬಾ ಇಷ್ಟು ಸೂಪರಾಗಿ ಡ್ಯಾನ್ಸ್ ಮಾಡಿದ್ದೀರ ನೀವು ಅಂತೇಳಿದೆ ನೀವು ಸುಮ್ಮನೆ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತೀವ ಅಂತ ಹೇಳಿ ಚೆನ್ನಾಗಿ ಡಾನ್ಸ್ ಬರ್ಬೇಕು ಹೇಳ್ಕೊಟ್ರೆ ಏನಾದರೂ ಇದು ಬೇಡ ಇದು ನೆಕ್ಸ್ಟ್ ಇಲ್ಲ ಮೇಡಮ್ ಅದಕ್ಕೆ ಮೇಡಮ್ ಅವ್ರಿಗೆ ಅದು ಅವ್ರೊಬ್ರೇ ಅಂತಲ್ಲ ಯಾವುದೇ ಹೀರೋಗಳಿಗೂ ಅವ್ರಿಗೆ ಶೂಟ್ ಆಗುವಂಥದ್ದೇ ಮಾಡಿಸೋ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಜನರ ಮುಂದೆ ಇದಾಗಬಾರ್ದು ಅಂತ ಹೇಳಿ ನಾವು ತಕ್ಕಂತೆ ಮಾಡಿರ್ತೀವಿ ಆಮೇಲೆ ಹೊಸ ತೋರಿಸಿರ್ತೀವಿ ಹಿಂಗೆ ಇರತ್ತೆ ಹಿಂಗೆ ಹಿಂಗೆ ಮೂಮೆಂಟ್ ಅಂತ ಬೇಡ ಅಂದ್ರೆ ಚೇಂಜ್ ಮಾಡ್ಕೊಂಡಿರ್ತಾರೆ